यादगिरी जिले सुरपूर तालूकिन देवत्कल ग्राम पंचायत तात्कालिक कंप्यूटर ऑपरेटर सेवे सल्लिसुत्तिरुव प्रकाश देवपूर एनुव व्यक्तियिंदा शौचालय निर्मिसिकोळ्ळलु लंचद बेडिके इट्टिद्दाने एन्नलाद आडियो सामाजिक जालतानगळल्लि वैरल आगिदे। ग्राम पंचायत एग्गिल्लद सागिद लंचावतार ग्रामक्के राज्यद मूरु जन मुख्यमंत्रिगळु ग्रामक्के भेटियन्न नीडिद्दारे। अदे रीति ई हिंदे मार्च तिंगळिनल्लि ಕಂದಾಯ ಸಚಿವ ಆರ್ ಅಶೋಕ್ ಗ್ರಾಮದಲ್ಲಿ ಜಿಲ್ಲಾಧಿಕಾರಿಗಳ ನಡುವೆ ಹಳ್ಳಿ ಕಡೆ ಕಾರ್ಯಕ್ರಮದಲ್ಲಿ ಗ್ರಾಮ ವಾಸ್ತವ್ಯವನ್ನು ಹೂಡಿ ಗ್ರಾಮಕ್ಕೆ ಬೇಕಿರುವಂತ ಮೂಲಭೂತ ಸೌಕರ್ಯಗಳ ಬಗ್ಗೆ ಸಮಗ್ರ ಅವಲೋಕನವನ್ನು ಮಾಡಿದ್ದರು। ಆದರೆ ಇಲ್ಲಿಯವರೆಗೂ ಗ್ರಾಮದ ಅಭಿವೃದ್ಧಿ ವಿಚಾರದಲ್ಲಿ ಶೂನ್ಯವಾಗಿದೆ। ಅಧಿಕಾರಿಗಳು ಮಾತ್ರ ನಮಗೂ ಇದಕ್ಕೂ ಸಂಬಂಧವಿಲ್ಲವೆಂಬಂತೆ ವರ್ತಿಸುತ್ತಿದ್ದಾರೆ। ಸರ್ಕಾರ ಜನಸಾಮಾನ್ಯರಿಗೆ ಮೂಲಭೂತ ಸೌಕರ್ಯವನ್ನು ಕಲ್ಪಿಸಲು ಅನೇಕ ಯೋಜನೆಯನ್ನು ಜಾರಿಗೆ ತಂದಿದೆ, ಅದರಂತೆ ಅನುದಾನವನ್ನು ಕೊಟ್ಟಿದೆ। ಈ ಕುರಿತು ಪತ್ರಕರ್ತರೊಬ್ಬರು ಘಟನೆಗೆ ಸಂಬಂಧಿಸಿದ ಮಾಹಿತಿ ಪಡೆದು ಅಭಿವೃದ್ಧಿ ಅಧಿಕಾರಿಗೆ ಸಂಪರ್ಕಿಸಿದಾಗ ಬೇಜವಾಬ್ದಾರಿ ಉತ್ತರ ನೀಡುವ ಮೂಲಕ ಘಟನೆಯನ್ನು ಮರೆಮಾಚುವಂತ ಕೆಲಸ ಮಾಡಿದ್ದಾರೆ ಎನ್ನಲಾಗಿದೆ। ಪತ್ರಕರ್ತ ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯ ಮೊಬೈಲ್ ಸಂಭಾಷಣೆ ಆಡಿಯೋ ಸಹ ಎಲ್ಲೆಡೆ ವೈರಲ್ ಆಗಿದೆ। ಒಟ್ಟಾರೆಯಾಗಿ ಇಷ್ಟೆಲ್ಲಾ ಸಾಕ್ಷ್ಯಾಧಾರಗಳು ಇದ್ದರೂ ಮೇಲಾಧಿಕಾರಿಗಳು ಮೌನಕ್ಕೆ ಶರಣಾಗಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ। ಈ ಬಗ್ಗೆ ಗ್ರಾಮಸ್ಥರು ಕೆಲವು ಸಂಘಟನೆಯ ಮುಖಂಡರು ಸಂಬಂಧಿಸಿದ ಅಧಿಕಾರಿಗಳಿಗೆ ದೂರನ್ನು ಸಲ್ಲಿಸಿದರು। ಇಲ್ಲಿಯವರೆಗೆ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ। ವೀಕ್ಷಕರೇ ಬನ್ನಿ, ಕಂಪ್ಯೂಟರ್ ಆಪರೇಟರ್ ಹಣ ಕೇಳಿರುವಂತ ಆಡಿಯೋ ಹಾಗೂ ಮತ್ತೊಂದೆಡೆ ಪತ್ರಕರ್ತ ಮತ್ತು ಪಿಡಿಒ ಮಾತನಾಡಿರುವಂತ ಆಡಿಯೋ ಇದೆ। ಮಲ್ಲಿಕಾರ್ಜುನ್ ಮಳಿಕೇರಿ, ಎನ್ಕೆಎಸ್ ಟಿವಿ 4, ಯಾದಗಿರಿ। ನಮ್ಮ ಸರ್ಕಾರ ಬಡವರ ಸರ್ಕಾರ, ನಮ್ಮ ಸರ್ಕಾರ ದೀನ ದಲಿತರ ಸರ್ಕಾರ, ನಮ್ಮ ಸರ್ಕಾರ ನಿಮ್ಮ ಬದುಕಿಗೆ ಭರವಸೆ ಕೊಡುವಂತ ಸರ್ಕಾರ। ಆದ್ರಿಂದ ದಯವಿಟ್ಟು ನಿಮ್ಮ ಆಶೀರ್ವಾದ ಸದಾಕಾಲ ಇರಲಿ ಅಂತ ಕೇಳಿಕೊಂಡು ರಾಜೇಗೌಡನಿಗೆ ಇನ್ನಷ್ಟು ದೊಡ್ಡ ಬೆಂಬಲವನ್ನು ಕೊಡಬೇಕು। ಕಳೆದ ಬಾರಿ 23,000, ಈ ಬಾರಿ 53,000 ಗೆಲ್ಲಿಸಿ ಇನ್ನೂ ದೊಡ್ಡ ಸೇವೆಯನ್ನು ಮಾಡಲು ತಾವೆಲ್ಲರೂ ಕೂಡ ಆಶೀರ್ವಾದವನ್ನು ಮಾಡಬೇಕೆಂದು ಕೇಳಿಕೊಂಡು ತಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ। ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ। ಜನರ ಪರವಾಗಿ ನಿಲ್ಲುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ತಿಳ್ಕೊಂಡು ಇವತ್ತು ಈ ಒಂದು ಗ್ರಾಮವಾಸವನ್ನ ಮಾಡ್ತಾ ಇದ್ರಿ। ರಾಜೇಗೌಡರು ಒಳ್ಳೆ ಕಾರ್ಜೋರಲ್ಲಿ ಹೇಳ್ದಂಗೆ ಒಳ್ಳೆ ಮೆರವಣಿಗೆ ಮುಖಾಂತರ ಸ್ವಾಗತ ಮಾಡಿದ್ದಾರ ತಾಯಂದರು ತಾವೆಲ್ಲರೂ ಕೂಡ। ಅದೇ ರೀತಿ ಈ ಕಾರ್ಯಕ್ರಮಕ್ಕೂ ಕೂಡ ಕಳೆ ಕಟ್ಟೋ ರೀತಿ ತಾವೆಲ್ಲರೂ ಕೂಡ ಬಂದಿದ್ದೀರ, ನಿಮ್ಮೆಲ್ಲರಿಗೂ ಸರ್ಕಾರದ ಪರವಾಗಿ ನಮಸ್ಕಾರಗಳನ್ನು ತಿಳಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ। ಧನ್ಯವಾದಗಳು।